Subscribe now and press the bell icon. Never miss an update. Manipal kitchen abhimanigalige swagatha ellarigu namaskara nanu nimma pratibha nodi baale dindu irutthalla adru olagind skin hege cut maadi adu fiber tegiyodu anta torustha idini hage adu cut maadidagide matte iga masale na hakko torustha idini ultimately enu andre idu baale dindu irutthalla olagind adru sukka hege madodappa anta nodi adu sukka maadirodu ready agirodu serve maadodakke ಸರ್ವ್ ಮಾಡಿ ಒಂದು ಬೋಲಲ್ಲಿ ಹಾಕಿರೋ ತೋರಿಸ್ತಾ ಇದ್ದೀನಿ. ಈಗೇನೆಲ್ಲ ಬೇಕಂತ ನೋಡೋಣ. ಈಗ ನೋಡಿ ಈ ಥರ ಇರುತ್ತೆ ಬಾಳೆದಿಂಡು, ಅದರದ್ದು ಒಳಗಿಂದ ಮೋಸ್ಟ್ ಒಳಗಿಂದಿರುತ್ತಲ್ಲ ಸಣ್ಣಗಿರೋದು ಅದನ್ನು ಮಾತ್ರ ಯೂಸ್ ಮಾಡೋದು. ನಾವು ಹೊರಗಿಂದೆಲ್ಲ ತೆಗೆದು ಬಿಡಬೇಕು, ಹೊರಗಿನ ಲೇಯರ್ಸ್ ಎಲ್ಲ ತೆಗಿಬೇಕು. ತೆಗೆದುಬಿಟ್ಟು ನಮಗೆ ಸಿಗೋದು ಸಣ್ಣಗೆ ಒಂದು 1 inch diameter, 1.5 inch diameter ಅಷ್ಟೇ ಸಿಗೋದು ನಮಗೆ. ನೋಡಿ ಪೂರ್ತಿ ತೆಗಿಬೇಕು. ಅದು ಇದು ಬಾಳೆದಿಂಡು ಎಷ್ಟು ಒಳ್ಳೆಯದು ಅಂತಂದರೆ ಬಾಳೆದು ಎಲ್ಲ ಪಾರ್ಟ್ಸ್ ಯೂಸ್ ಆಗುವಾಗೆ ಇದು ತಿಂಡು ನೋಡಿ ಇಷ್ಟು ಎಳೆಯದು ಮಾತ್ರ ನೋಡಿ ಅದು ಮಾತ್ರ ಯೂಸ್ ಮಾಡ್ಬೋದು. ಇದರಲ್ಲಿ ತುಂಬ ನಾರಿನಂಶ ಇರುತ್ತೆ, ಇದರಲ್ಲಿ ತುಂಬ ಪೊಟ್ಯಾಷಿಯಮು ವಿಟಮಿನ್ B6 ಎಲ್ಲ ಇದೆ. ಇವಾಗ ನೋಡಿ ಇದನ್ನು ಕಟ್ ಮಾಡಿ ಅದು ಪೂರ್ತಿ ಕಟ್ ಮಾಡಬಾರ್ದು, ಒಂದು ಚೂರು ಬಿಡಬೇಕು. ಆವಾಗ ನಾವು ಇರೋದು ಅದರದ್ದು ನಾರು ಎಳೆದು ತೆಗಿಬೋದು ನೋಡಿ, ಅದು ತೆಗಿಬೋದು. ಹಾಗೆ ಅದು ನಾರು ತೆಗೆದ್ರೆ ಮಾತ್ರ ನಮಗೆ ಪ್ರಯೋಜನ, ಯಾಕಂದರೆ ತುಂಬ ನಾರಿರುತ್ತೆ, ಕುತ್ತಿಗೆಲೆಲ್ಲ ಸಿಕ್ಕಾಕ್ಕೊಳತ್ತೆ. ಸೊ ಅದು ಆ ಥರ ನಾವು ಬೆರಳಿಗೆ ಸುತ್ತ ಹಾಕ್ಕೊಂಡು ಅದನ್ನು ಪೂರ್ತಿ ತೆಗೆದುಬಿಟ್ಟು ಬಿಸಾಡಿ ಮತ್ತೆ ಕಟ್ ಮಾಡಿ ಪೀಸಸ್ ಮಾಡಿಬಿಟ್ಟು ಅದನ್ನು ನೀರಿನಲ್ಲಿ ಹಾಕಬೇಕು. ಇದು ತುಂಬ ಒಳ್ಳೆಯದು ನಮಗೆ, ಇದು ಹೆಮೋಗ್ಲೋಬಿನ್ ಪ್ರೊಡಕ್ಷನ್ಗೆ ಮತ್ತು ಇನ್ಸುಲಿನ್ಗೆ ಹೆಲ್ಪ್ ಮಾಡುತ್ತೆ. ನೋಡಿ ಇವಾಗ ಎಷ್ಟು ಆ ಸಣ್ಣ ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅದನ್ನು ಕಟ್ ಮಾಡ್ತೀನಿ ನೋಡಿ, ರೌಂಡ್ ರೌಂಡಾಗಿ ಕಟ್ ಮಾಡಿಬಿಟ್ಟು ಮತ್ತು ಸಣ್ಣ ಸಣ್ಣದಾಗಿ ಅದು ರೌಂಡ್ ರೌಂಡ್ ಕಟ್ ಮಾಡಿ ಅದರದ್ದು ಫೈಬರ್ ತೆಗೆದುಬಿಟ್ಟು ಅದರ ನಂತರ ಅದನ್ನು ಒಟ್ಟಿಗೆ ಇಟ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ. ಇದಕ್ಕೆ ತುಂಬ ಕೆಲಸ ಇದೆ, ಬಟ್ ಇದು ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ಸನ್ನು ಫ್ಲಶ್ ಆಫ್ ಮಾಡಲಿಕ್ಕೆ ಇದರಷ್ಟು ಒಳ್ಳೆಯದು ಬೇರೆ ಯಾವುದೂ ಇಲ್ಲ. ಇದರದ್ದೊಂದು ಜ್ಯೂಸ್ ಮಾಡ್ತಾರೆ, ಇನ್ನು ಹಾಕ್ತೀನಿ ನಾನು ಮುಂದೆ ಆ ರೆಸಿಪಿನ. ಇವಾಗ ಈ ಥರ ಪೀಸ್ ಮಾಡಬೇಕು, ನಾವೆಲ್ಲ ಫೈಬರ್ ತೆಗೆದ್ಮೇಲೆ ಮಾತ್ರ ನಮ್ಗೆ ಹೀಗೆ ಪೀಸ್ ಮಾಡಲಿಕ್ಕೆ ಬರುತ್ತೆ ನೋಡಿ. ಸಣ್ಣ ಸಣ್ಣದಾಗಿ ಮಾಡಿರೋದನ್ನು ನೋಡಿ ಇವಾಗ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಬೇಕಾಗತ್ತೆ. ಇದು ನಮಗೆ ಬಾಡಿಯನ್ನು ನೋಡಿ ಇವಾಗ ಬೌಲಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಇದು ಉಪ್ಪು ಹಾಕಿ, ಯಾಕಂದರೆ ಅದು ಕಪ್ಪಗೆ ಹಾಕಬಾರ್ದು ಅಂತಂದ್ಬಿಟ್ಟು ನೀರಲ್ಲಿ ಹಾಕಿಡೋದೇ ಅದು ರೀಸನ್ನು. ಉಪ್ಪು ಹಾಕಿ ಹಾಕೋ ಇಡೋದು ಅಂತಂದರೆ ಅದರದ್ದೆಲ್ಲ ಸ್ವಲ್ಪ ಒಂಥರ ಟೇಸ್ಟ್ ಇರುತ್ತಲ್ಲ ಅದು ಹೋಗಬೇಕು ಅದಕ್ಕೋಸ್ಕರ. ಇವಾಗ ನೋಡಿ ಅದಕ್ಕೆ ಒಂದು ಕಾಂಬಿನೇಷನಲ್ಲಿ ಇದಿರುತ್ತಲ್ಲ ಹಲಸಿನ ಹಣ್ಣಿಂದು ಬೀಜ, ಇದು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಈಗ ರಿಯಲೈಸ್ ಆಗಿದೆ ಜನರಿಗೆ, ಹೊರಗಿನ ಸ್ಕಿನ್ ತೆಗೆದುಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದು ಒಂದು ಒಳ್ಳೆ ಕಾಂಬಿನೇಷನ್ ಇದೆ, ತುಂಬ ಹಾಕಲ್ಲ, ಒಂದು 5 ಬೀಜ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಇದು ಒಂದು ಓಲ್ಡ್ ಮರ್ತು ಹೋಗಿರುವಂಥ ರೆಸಿಪಿಯನ್ನು ನಾನು ನೆನಪು ಮಾಡುವ ನಿಮಗೆಲ್ಲ ಅಂತಂದ್ಬಿಟ್ಟು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಅದನ್ನು ಒಂದು ನೀರಲ್ಲಿ ಹಾಕಿ ಇಡಿ, ಅದು ಸಹ ಬೇರೆ ಒಂದು ಬೌಲಲ್ಲಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ, ಜಸ್ಟ್ 5 ಬೀಜ ಹಾಕಿದ್ದೀನಿ ಅಷ್ಟೇ. ಇವಾಗ ಅದಕ್ಕೆ ಮಸಾಲೆ ಏನು ಮಾಡೋದು ಅಂತ ನೋಡೋಣ. 3 teaspoon ಎಣ್ಣೆನ ಒಂದು ಫುಲ್ ಇದ್ರ ಮೇಲೆ ಸ್ಪ್ಯಾಟುಲ ಅದ್ರಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 2 teaspoon ಉದ್ದಿನಬೇಳೆ ಹಾಕಿ ಅದು ಸ್ವಲ್ಪ ಫ್ರೈ ಆಗ್ತಾ ಬರುತ್ತೆ ಅಂತ ಅನ್ಬೇಕಾದ್ರೆ ಅದಕ್ಕೆ 4 teaspoon ಕೊತ್ತಂಬರಿ ಬೀಜ ಹಾಕಿ, 3-4 teaspoon. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ, ಆಯಿತಲ್ಲ. ಅದಕ್ಕೆ 4-5 ಬ್ಯಾಡಗಿ ಮೆಣಸು ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿದ್ರೆ ಆ ಎಣ್ಣೆ ಇರುತ್ತಲ್ಲ ಬಿಸಿ, ಅದರಲ್ಲೇ ಇದು ಬ್ಯಾಡಗಿ ಮೆಣಸು ಫ್ರೈ ಆಗಿ ಬರುತ್ತೆ. ಈಗ 2/3 cup ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದು ಹುರಿದಿದ್ದು ಮೆಣಸಿನಕಾಯಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, 1/3 teaspoon. ಮತ್ತು ಚೂರು ಹುಣಸೆಹಣ್ಣು ಹಾಕ್ಕೊಂಡು ನೀರೆಷ್ಟು ಬೇಕೋ ಅಷ್ಟು ಹಾಕಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಇದರಲ್ಲಿ ತುಂಬ ಫೈಬರ್ ಇದೆ, ಹಾಗಾಗಿ ಇದು ಕಾನ್ಸ್ಟಿಪೇಟ್ ಆಗದೇ ಇರೋ ಹಾಗೆ ನೋಡುತ್ತೆ, ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ, ಇದು ಡಯಾಬಿಟೀಸ್ ಆಗದೇ ಇರೋ ಹಾಗೆ ನೋಡುತ್ತೆ, ಮತ್ತು ಇದು ಕಿಡ್ನಿ ಸ್ಟೋನ್ಸ್ನ ಫ್ಲಶ್ ಔಟ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ಅದು ಮೀಡಿಯಂ ಫ್ಲೇಮಲ್ಲಿ ಗ್ರೈಂಡ್ ಮಾಡಿದ್ಮೇಲೆ ನೋಡಿ ಅದಕ್ಕೆ ನಾವು ಹುರಿದಿಟ್ಟಿದ್ದೀವಲ್ಲ ಕೊತ್ತಂಬರಿ ಮತ್ತು ಉದ್ದಿನ ಬೇಳೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಅದನ್ನು ಮೀಡಿಯಂ ಕೋರ್ಸ್ ಹಾಕಿ ಬಲ್ಸ್ ಮಾಡಿ, ಯಾಕಂದರೆ ತಿನ್ನಬೇಕಾದ್ರೆ ಅದರದ್ದು ಪೀಸಸ್ ಸಿಗುತ್ತೆ. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕಿಂಗ್ ಆಯಿಲ್ 4-5 teaspoon ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ 10-15 ಸುಲಿದ್ಬಿಟ್ಟು ಜಜ್ಜಿಟ್ಟಿದ್ದೀನಿ ಅದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದನ್ನು ಅದರಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದು ಅರ್ಧಂಬರ್ಧ ಹುರಿದ್ರೆ ಸಾಕು, ಸ್ವಲ್ಪ ಕ್ರಿಸ್ಪಿ ಆಗ್ತಾ ಇದೆ ನೋಡಿ, ಆಗ್ತಾ ಇದೆ ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಅದಕ್ಕೆ 1 cup ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಈ ನೀರುಳ್ಳಿ ಬೆಳ್ಳುಳ್ಳಿ ಓಹ್ ಈ ಕಾಂಬಿನೇಷನಲ್ಲಿ ಪಲ್ಯ ಈ ಸುಕ್ಕ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಈಗ ಪ್ರೋಟೋಕಾಲು 1/3 teaspoon ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು
ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಷ್ಟೊತ್ತು ತನಕ ಕೈ ಆಡಿಸ್ಕೊಳ್ಳಿ. ಇವಾಗ ನೋಡಿ ಆಗ್ತಾ ಬಂತು, ಆಗಿದೆ, ಕಾಣತ್ತಲ್ವಾ? ಆಯ್ತಲ್ಲ, ಈಗ ಅದಕ್ಕೆ ನಾವು ದಿಂಡು ಕಟ್ ಮಾಡಿಟ್ಟಿದ್ದೀವಲ್ಲ ಬಾಳೆ ದಿಂಡು, ಅದನ್ನು ಹಾಕ್ಕೊಳ್ಳಿ. 2 ಕಪ್ ಇದೆ ಇದು ಸಣ್ಣ ಕಟ್ ಮಾಡಿರೋದು. ಮತ್ತು ಅದಕ್ಕೆ ಆವಾಗಲೇ ತೋರಿಸಿದ್ನಲ್ಲ ಹಲಸಿನ ಹಣ್ಣಿನ ಬೀಜ ಕಟ್ ಮಾಡಿರೋದು, ಅದನ್ನು 1/3 ಕಪ್ ಕುತ್ತ ಕಡಿಮೆ ಅಷ್ಟಾಗುತ್ತೆ ಅದು ಹಾಕ್ಕೊಳ್ಳಿ. ಮತ್ತು 1/4 ಕಪ್ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ನಾವು ಫಸ್ಟು ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಅದಕ್ಕೆ ಕವರ್ ಆ್ಯಂಡ್ ಕುಕ್ ಮಾಡಿ 6-10 ನಿಮಿಷದ ತನಕ. ಈಗ ಚೆಕ್ ಮಾಡಿ ಏನಾಗಿದೆ, ವೆಜ್ಜಿ ಕುಕ್ ಆಗಿದೆಯಾ ಅಂತ ಚೆನ್ನಾಗಿ ಚೆಕ್ ಮಾಡಿ ನೋಡಿ, ಕಲರ್ ಚೇಂಜ್ ಆಗಿದೆ. ಮತ್ತು ಅದು ಕುಕ್ಕಾಗಿ ಬಂದುಬಿಡುತ್ತೆ, ಎಳೆಯದಲ್ವಾ, ಕುಕ್ಕಾಗಿ ಬಂದುಬಿಡುತ್ತೆ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಈಸ್ ಎ ಮಸ್ಟ್. ಯಾಕಂದರೆ ಈ ಡಿಶ್ಗೆ ಬೆಲ್ಲ ಹಾಕದೇ ಇದ್ದರೆ ಟೇಸ್ಟ್ ಆಗೋದಿಲ್ಲ, ಅದು ಒಂಥರ ಫ್ಲೇವರ್ ಇರುತ್ತಲ್ವಾ ಬಾಳೆದಿಂಡು. ಅದರಿಂದ ಅದನ್ನು ಮಿಕ್ಸ್ ಮಾಡ್ಕೊಂಡು ಇವಾಗ ಅದನ್ನು ಕೂಡ ನೀವು ಕವರ್ ಆ್ಯಂಡ್ ಕುಕ್ ಮಾಡಿ 2-3 ನಿಮಿಷದ ತನಕ. ಯಾಕಂದರೆ ವೆಜಿಟೇಬಲ್ಸ್ಗೆಲ್ಲ ಈ ಸಾಲ್ಟು ಮತ್ತು ಈ ಉಪ್ಪು ಮತ್ತು ಬೆಲ್ಲ ತಾಗಲಿ ಅಂತ. ಈಗ ಚೆಕ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಬಾಯ್ಲ್ ಆಗ್ತಾ ಇದೆ, ಹೌದಾ? ಈಗ ಅದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಳ್ಳಿ. ಇದು ಮಾತ್ರ ತುಂಬ ಒಳ್ಳೆಯದು ಬಾಳೆದಂಡದು, ತಿಂಗ್ಳಿಗೆ ಒಂದು ಸತಿ ಆದರೂ ಸಿಕ್ಕಿದ್ರೆ ಮಾರ್ಕೆಟಲ್ಲಿ ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದರದ್ದು ಸ್ಯಾಲಡ್ ಕೂಡ ಮಾಡ್ಬೋದು, ಇದರದ್ದು ಭರಿತ್ ಕೂಡ ಮಾಡ್ಬೋದು, ಇದ್ರ ಜ್ಯೂಸ್ ಮಾಡಿ ಕುಡಿಬೋದು, ತುಂಬ ಒಳ್ಳೆಯದು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ದಪ್ಪಗೆ ಬೇಕಾದರೆ ಹಾಗೆ ದಪ್ಪಗೆ ಇಟ್ಕೊಳ್ಳಿ, ಇಲ್ಲದ್ರೆ ಸ್ವಲ್ಪ ಸೆಮಿ ಲಿಕ್ವಿಡ್ ಫಾರ್ಮಲ್ಲಿ ಇಟ್ಕೊಂಡು ಹಾಕಿ ತಿನ್ಬೋದು ಇದನ್ನು. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಮಸಾಲೆ ಹಾಕಿದ್ದೀವಲ್ಲ, ಮಸಾಲೆ ಕುಕ್ ಆಗಬೇಕು ಮತ್ತು ಅದೆಲ್ಲ ಅದರಲ್ಲಿ ಮಿಕ್ಸ್ ಆಗಿ ಬರಬೇಕು. ಈಗ ನೋಡಿ ಡಿಶ್ಶು ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಉದ್ದಿನ ಬೇಳೆ ಹುರಿದಿರೋದು ಮತ್ತು ಕೊತ್ತಂಬರಿ ಹಾಕಿದ್ದೀವಲ್ಲ, ಒಳ್ಳೆ ಪರಿಮಳ ಬರ್ತಾ ಇದೆ. ಒಂದು ಮಿಕ್ಸ್ ಕೊಡಿ. ಈಗ ರೆಡಿ ಆಯಿತು ನಿಮಗೆ ಬಾಳೆದಿಂಡಿಂದು ಸುಕ್ಕ. ಇದನ್ನು ನೀವು ಅನ್ನದ ಜೊತೆ, ಅನ್ನ ಬೇಳೆ ಜೊತೆ ಸವಿಬೋದು, ಬೇಕಾದರೆ ಚಪಾತಿಗೆ ಹಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಹಚ್ಚೋಕ್ಕೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.